ಏನೋ ಇದು ಈ ಬೆಟ್ಟ ನೋಡಕ್ಕೆ ತುಂಬಾ ದೂರದಿಂದ ಎಲ್ಲ ಬರ್ತಾರೆ, ಔಟ್ ಆಫ್ ಸ್ಟೇಟ್ ಇಂದ ಎಲ್ಲ ಬರ್ತಾರೆ ಜನ. ಈ ಟೈಮಲ್ಲಿ ಬಂದ್ಬಿಟ್ಟು ಬೆಟ್ಟ ತುಂಬಾ ಹಸಿರಾಗಿರುತ್ತೆ, ಒಂದು ಟೂರಿಸ್ಟ್ ಪ್ಲೇಸ್ ತರನು ಜನ ಟ್ರೀಟ್ ಮಾಡ್ತಾರೆ. ಇಲ್ಲಿ ಜನ ಬೆಟ್ಟದ ಮೇಲೆ ಹೋಗ್ಬೇಕಂದ್ರೆ ಬರಿಗಾಲಲ್ಲಿ ನಡೆದು ಹೋದ್ರೆ ದೇವರಿಗೆ ಶ್ರೇಷ್ಠ ಅಂತ ಚಪ್ಪಲಿ ಹಾಕಲ್ಲ. ಅದು ತುಂಬಾ ಶ್ರೇಷ್ಠವಾದ ಬೆಟ್ಟ. ಯಾಕೆ ಅಂದ್ರೆ ಈ ದೇವರಿಗೆ ಬಂದ್ಬಿಟ್ಟು ನಾನ್ ವೆಜ್ ಆತರ ಎಲ್ಲ ಇರಲ್ಲ. ಸಿದ್ದಪ್ಪನ ಹೆಸರು ಅಂದ್ರೆ ಮುದ್ದೆ, ಮುದ್ದೆ ಅನ್ನ ಸಾಂಬಾರ್ ಇಷ್ಟು ಮಾತ್ರ ದೇವರಿಗೆ ತುಂಬಾ ಇಷ್ಟವಾದ ಆಹಾರ. ಹಂಗಾಗಿ ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತೆ ಪೌರ್ಣಮಿ ದಿನ ಇಲ್ಲಿ ಸುತ್ತಮುತ್ತ ಹಳ್ಳಿಯವರು ಒಂದೊಂದು ಊರವರು ಒಂದೊಂದು ಪೌರ್ಣಮಿಯಲ್ಲಿ ಬಂದ್ಬಿಟ್ಟು ಇಲ್ಲಿ ಊರಿಂದಲೇ ಎಲ್ಲ ಸಾಮಗ್ರಿಗಳನ್ನೆಲ್ಲ ತಂದು ಅಡುಗೆ ಮಾಡಿ ಇಲ್ಲಿ ಈ ಬೆಟ್ಟಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ. ಅದು ಈ ಬೆಟ್ಟದ ಒಂದು ವಿಶೇಷ. ಇಲ್ಲಿ ಯಾರು ಬೆಟ್ಟಕ್ಕೆ ದೇವರ ಆಶೀರ್ವಾದ ಪಡೆಯಕ್ ಬಂದರು ಯಾರು ಹೊಟ್ಟೆ ಹಸುವಿನಿಂದ ಹೋಗ್ಬಾರ್ದು ಅನ್ನೋದು ಒಂದು ಉದ್ದೇಶ ಇದೆ. ಪೌರ್ಣಮಿ ದಿವಸ ಅಮಾವಾಸ್ಯ ದಿನ ಎಲ್ಲರಿಗೂ ಮಾಡ್ತಾರೆ, ತುಂಬಾ ಜನ ಬರ್ತಾರೆ ಅವತ್ತು, ಒಂದು ಸಾವಿರಾರು ಜನ ಬರ್ತಾರೆ, ಎಲ್ಲರಿಗೂ ಊಟ ಸಿಗುತ್ತೆ. ಡೈಲಿ ಹೋಗೋ ಭಕ್ತಾದಿಗಳಿಗೂ ಅಲ್ಲಿ ಅಡುಗೆ ಮಾಡಿಲ್ಲ ಅಂದ್ರೂ ಸಹ ಅಲ್ಲಿ ಅಡುಗೆ ಸಾಮಗ್ರಿಗಳನ್ನು ಕೊಡ್ತಾರೆ, ನಾವೇ ಮಾಡಿಕೊಂಡು ಊಟ ಮಾಡಬಹುದು. ಇಲ್ಲಿನ ವಿಶೇಷತೆ ಅದು. ಪೂಜೆ ಮಾಡೋರು ಬಂದ್ಬಿಟ್ಟು ಅವರು ಬ್ರಹ್ಮಚಾರಿಗಳು, ಅವರು ಈ ಬೆಟ್ಟದ ಮೇಲೇನೆ ಇರ್ತಾರೆ, ಅವರು ಯಾವಾಗ್ಲೂ ಹೋಗಲ್ಲ, ಹೋದ್ರೆ 15 ಡೇಸ್ಗೆ ಒನ್ ಟೈಮ್ ಹೋಗಿ ಬರ್ತಾರೆ. ಮತ್ತೆ ಈ ಬೆಟ್ಟದ ವಿಶೇಷತೆ ಏನಂದ್ರೆ ಈಗ ಊರಲ್ಲಿ ದನಕರುಗಳಿಗೆ ಹುಲ್ಲು ಬರಗಾಲ ಬಂದಾಗ ದನಕರುಗಳನ್ನೆಲ್ಲ ಇಲ್ಲಿ ಹೊಡ್ಕೊಂಬರ್ತಾರೆ, ಇಲ್ಲೇ ಬೆಟ್ಟದಲ್ಲೇ ಇರ್ತಾರೆ 2-3 ತಿಂಗಳು ಬರಗಾಲ ಮುಗಿಯೋವರ್ಗ. ಅವ್ರಿಗೂ ಸಹ ಉಳ್ಕೊಳಕ್ಕೆ ವ್ಯವಸ್ಥೆ ಎಲ್ಲ ಇರುತ್ತೆ. ಅದು ಒಂದು ವಿಶೇಷ. ಇಲ್ಲಿ ನೀರಿನ ವ್ಯವಸ್ಥೆ ಎಲ್ಲ, ನೀರಿನ ವ್ಯವಸ್ಥೆ ಬಂದ್ಬಿಟ್ಟು ರಾಮನಹಳ್ಳಿ ಅಂತ ಒಂದು ಊರಿದೆ ಬೆಟ್ಟದ ಕೆಳಗಡೆ, ಅಲ್ಲಿ ಬೋರ್ವೆಲ್ ಇಂದ ನೀರನ್ನು ಮೇಲ್ಗಡೆ. ಹೌದು, ನಾವು ಸುಮಾರು ಇಲ್ಲಿ ಒಂದು 20-25 ವರ್ಷದಿಂದ ಬರ್ತೀವಿ ಇಲ್ಲಿ. ಫ್ರೆಂಡ್ಸ್ ಜೊತೆ ಬರ್ತಾ ಇದ್ವಿ, ನಮ್ಮೂರಿಂದ ದೇವ್ರ ಕರ್ಕೊ ಬರ್ತೀವಿ, ವರ್ಷಕ್ಕೊಂದ್ಸತಿ ದೇವ್ರ ಕರ್ಕೊ ಬರ್ತೀವಿ. ದೇವ್ರ ಗಂಗಸ್ಥಾನ ಮಾಡ್ಬಿಟ್ಟು 101 ಎಡೆ 1001 ಎಡೆ ಅಂತ ಎಲೆ ಬಾಳೆಹಣ್ಣು ಕೋಸಂಬರಿ ಕಾಯಿ ಎಲ್ಲ ಬಂದ್ಬಿಟ್ಟು ದೇವ್ರಿಗೆ ಎಡೆ ಇಟ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು
ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿಬಿಟ್ಟು ನಾವು ಹೊರಡ್ತೀವಿ ಊರಿಗೆ ವರ್ಷಕ್ಕೊಂದ್ಸಲಿ. ಇದು ಒಂದು ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ. ಜಾತ್ರೆ ಆಗುತ್ತೆ ವರ್ಷಕ್ಕೊಂದ್ಸಲಿ. ದನಿನ ಜಾತ್ರೆ ಅಂತ ಮಾಡ್ತಾರೆ. ಎಲ್ಲ ಊರುಗಳಿಂದ ದನಗಳನ್ನ ಇಲ್ಲಿ ಹೊಡ್ಕೊಂಬಂದು ದನದ ವ್ಯಾಪಾರ ನಡೆಯುತ್ತೆ. ಬೇಗ ಯಾಕೆ ಸ್ಲೋ ಆಗ್ಬಿಟ್ಟಲ್ಲ, ಯಾಕೆ ಸ್ಲೋ ಆಗ್ಬಿಟ್ಟಲ್ಲ ಅಂತ ಕುತ್ಕೊಂಡ್ರೆ. ಹಾ, ಒಂದ್ಸತಿ ಸಖತ್ ಜನ ಅವರಪ್ಪ.
Thank you.